ಕಾಂಗ್ರೆಸ್ ಮತ್ತು ಶಶಿಧರ್ ಮುನಿಯಪ್ಪ ಅಭಿಮಾನಿಗಳ ಕಡೆಯಿಂದ ಮಾಜಿ ಪ್ರಧಾನಿ ಭಾರತ ರತ್ನ ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿರವರ ಹುಟ್ಟುಹಬ್ಬವನ್ನು ಗೊರಮಡಗು ಜೀವನ ಜ್ಯೋತಿ ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬ ಆಚರಣೆ. ಭಾರತ ದೇಶದ ಉಕ್ಕಿನ ಮಹಿಳೆ ಎಂದು ಬಿರುದಿರುವ ಬಡವರಿಗಾಗಿ ತಮ್ಮ ಜೀವನವನ್ನೇ ಪಣವಿಟ್ಟ ದಿಟ್ಟ ಮಹಿಳೆಯ ಹುಟ್ಟುಹಬ್ಬವನ್ನು ವೃದ್ಧಾಶ್ರಮದಲ್ಲಿ ಮಾಡುವುದಕ್ಕೆ ತುಂಬ ಸಂತಸ ಆಗ್ತಿದೆ ಎಂದು ವ್ಯಕ್ತಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು. ಹೌದು, ಇಂದು ಇಡೀ ದಿನ ಮಳೆ ಬಂದ ಕಾರಣ ಆಶ್ರಮದ ವೃದ್ಧರಿಗೆ ರಾತ್ರಿಯ ಊಟಕ್ಕೆ ಅನ್ನ ಮತ್ತು ಹಣ್ಣು ಹಂಪಲುಗಳನ್ನು ಕೊಟ್ಟು ಅರ್ಥಪೂರ್ಣವಾಗಿ ವೃದ್ಧರ ಜೊತೆ ಊಟ ಮಾಡಿ ತಮ್ಮ ನೆಚ್ಚಿನ ನಾಯಕಿಯ ಹುಟ್ಟುಹಬ್ಬವನ್ನು ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡು ಆಶ್ರಮದಲ್ಲಿ ಇರುವ ವೃದ್ಧರ ಆರೋಗ್ಯವಾಗಿ ಇರಲು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದ ಮುತ್ತೂರು ವೆಂಕಟೇಶ್, ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಜಯಂತಿಯನ್ನು ಈ ವೃದ್ಧಾಶ್ರಮದಲ್ಲಿ ಮಾಡುವುದಕ್ಕೆ ತಮ್ಮ ಜಿಲ್ಲಾ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಜಯ್ ಮತ್ತು ಶಶಿಧರ್ ಮುನಿಯಪ್ಪರವರ ಅಭಿಮಾನಿಗಳಿಗೆ ತುಂಬ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಜಯ್ ಕುಮಾರ್, ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುತ್ತೂರು ವೆಂಕಟೇಶ್, ಗಿರೀಶ್ ವಿ ಪ್ರಧಾನ ಕಾರ್ಯದರ್ಶಿ, ದೇವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರು, ದೊಡ್ಡದಾಸರಹಳ್ಳಿ ನವೀನ್ ಕುಮಾರ್ ಕೊತ್ತನೂರು, ಇನ್ನು ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ವೃದ್ಧಾಶ್ರಮದ ಜನರಿದ್ದರು. ವರದಿ ಗೊರಮಡಗು ಮೈತ್ರಿ ಲೋಕೇಶ್. ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಹುಟ್ಟುಹಬ್ಬವನ್ನು ಇಲ್ಲಿ ನಮ್ಮ ಗೊರಮಡಗು ವೃದ್ಧಾಶ್ರಮದಲ್ಲಿ ಮಾಡಬೇಕಂತ ನಮ್ಮ ಯೂತ್ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾದ ವಿಜಯ್ ಅವರು ಮತ್ತು ಶಹೀದರ್ ಮುನಿಯಪ್ಪ ಅಭಿಮಾನಿಗಳ ಬಳಗದಿಂದ ಹಮ್ಮಿಕೊಂಡಿದ್ವಿ. ಸರಳವಾಗಿ ಆಚರಣೆ ಮಾಡಬೇಕು ಅಂತೇಳಿ ಅಜರುಮಳೆಯೇ ಬೇಡ ಬೇಡ, ನಮಗೇನೋ ಬಡವರು ಸಹಾಯ ಮಾಡಬೇಕು, ಊಟ ಹಾಕಬೇಕು ಅನ್ನೋ ಉದ್ದೇಶದಿಂದ ಈ ಗೊರಮಡಗು ವೃದ್ಧಾಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿ ಅದು ಇದು ಮಾಡ್ತಾ ಇದ್ದೀವಿ, ಆಚರಣೆ ಮಾಡ್ತಾ ಇದ್ದೀವಿ. ಉಕ್ಕಿನ ಮಹಿಳೆ ಅಂತ ಪ್ರಸಿದ್ಧವಾಗಿರುವಂಥ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನಾಚರಣೆ ಪ್ರಯುಕ್ತ ಇವತ್ತು ಸರಳವಾಗಿ ಗುರುಮಡಗು ವೃದ್ಧಾಶ್ರಮದಲ್ಲಿ ಹಮ್ಮಿಕೊಂಡಿದ್ದು, ಅದರ ನೇತೃತ್ವವನ್ನು ಜಿಲ್ಲಾ ಯುವ ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿರ್ತಾರೆ. ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಹಾಜರಿದ್ದು, ಜೊತೆಗೆ ಡಾಕ್ಟರ್ ಶಶಿಧರ್ ಮುನಿಯಪ್ಪ ಅಭಿಮಾನಿಗಳು ಜೊತೆಗೂಡಿ ಈ ಜನ್ಮದಿನಾಚರಣೆಯನ್ನು ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀರಿ. ಮತ್ತು ಇದೇ ಉಕ್ಕಿನ ಮಹಿಳೆಯವರಾದಂಥವ ಇದು ದೇಶಕ್ಕೆ ಮೊದಲು ಕೂಲಿ ಮಾಡ್ಕೊಂಡು ತಿನ್ನೋರೆಲ್ಲನೂ ಉಳ್ಳುವವನೇ ಭೂಮಿ ಒಡೆಯ ಅಂತೇಳ್ಬಿಟ್ಟು ಒಂದು ಕಾಯ್ದೆ ತಂದಿದ್ದರು. ಅದೇನೋ ಗೊತ್ತಿಲ್ಲ, ಅವ್ರ ಜನ್ಮದಿನದಿಂದನೇ ಇವತ್ತು ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೇಂದ್ರ ಸರ್ಕಾರದಿಂದ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಯನ್ನು ಹಿಂಪಡೆಯುವ ಮುಖಾಂತರ ರೈತರಿಗೆ ಸಿಹಿ ಸುದ್ದಿ ನೀಡಿ ಇಂದಿರಾ ಗಾಂಧಿಯವರ ನಿಜವಾದ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಸಿಕ್ಕಿದೆ ಇವತ್ತು ರೈತರಿಗೆ.